ಬಿಜೆಪಿಯ ಪಾಲಿಗೆ ನುಂಗಲಾರದ ತುತ್ತಿದು. ಅಥಿರಥರು ಎಡವಿದ್ದಾರೆ. ಸಿಟಿ ರವಿ, ಸುಧಾಕರ್, ಮಾಧುಸ್ವಾಮಿ, ಸೋಮಣ್ಣ, ಕನಕಪುರದಲ್ಲಿ ಅಶೋಕ್, ಗೋವಿಂದ ಕಾರಜೋಳ, ಶ್ರೀರಾಮುಲು, ನಿರಾಣಿ, ದಿಗ್ಗಜ ನಾಯಕರು ಸೋಲಿನ ರುಚಿ ಕಂಡಿದ್ದಾರೆ. ಸರ್, ಒಳ್ಳೆ ಗೆಲುವಾಗಿದೆ. ಜನ, ತಾಲೂಕಿನ ಜನತೆಯ ಆಶೀರ್ವಾದ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತಾ, ನಮ್ಮೆಲ್ಲ ನಾಯಕರು ಹಗಲು ರಾತ್ರಿಯಿಂದ ನೋಡದೆ ಶ್ರಮಿಸಿದ್ದಾರೆ. ಅವರೆಲ್ಲರ ಒಂದು ಕೊಡುಗೆ ಈ ಒಂದು ಜಯ. ಹಾಗಾಗಿ ಖಂಡಿತವಾಗ್ಲೂ ಈ ಒಂದು ಜಯವನ್ನ ತಾಲೂಕಿನ ಮಹಾಜನತೆಗೆ ಅರ್ಪಿಸ್ತೀನಿ. ನಮ್ಮ ಪಕ್ಷದ ಎಲ್ಲ ವರಿಷ್ಠರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಟಿಕೆಟ್ ಅನ್ನ ಕೊಟ್ಟಿದ್ರು. ಅವರೆಲ್ಲರ ನಂಬಿಕೆಯನ್ನ ಉಳಿಸ್ಕೊಂಡಿದ್ದೀನಿ. 32,000 ಮತಗಳಿಂದ ಜಯಗಳಿಸಿರೋದ್ರಿಂದ ತುಂಬಾ ಖುಷಿಯಾಗುತ್ತೆ ಸರ್. 100 ಕ್ಕೆ 100 ಸರ್, 100 ಕ್ಕೆ 100 ಗೆಲ್ಲಲೇಬೇಕು ಅಂತ ಚುನಾವಣೆ ಮಾಡಿರುವಂತದ್ದು. ಜನತೆ ಆಶೀರ್ವಾದ ಮಾಡಿದ್ದಾರೆ, ನಮ್ಮ ಸೇವೆಯನ್ನ ಗುರುತಿಸಿದ್ದಾರೆ, ಪಕ್ಷ ನಿಷ್ಠೆಯನ್ನ ಗುರುತಿಸಿದ್ದಾರೆ. ಪಕ್ಷದ ಏನು ನಮ್ಮ ಕ್ಯಾಡರ್ ಏನಿದೆ, ನಮ್ಮ ಸಂಘಟನೆ ಏನಿದೆ, ಅವರೆಲ್ಲರೂ ಸಹ ಒಗ್ಗಟ್ಟಾಗಿ ನಮ್ಗೆ ಗೆಲುವನ್ನ ತಂದುಕೊಟ್ಟಿದ್ದಾರೆ ಸರ್. ಯಾವ ರೀತಿ ಒಬ್ರು ಶಾಸಕರು ಕೆಲಸ ಮಾಡಬೇಕು ಅಂತ ತಿಳಿಸಿದೀವಿ. ಅದರೊಟ್ಟಿಗೆ ಸೇವೆಯನ್ನ ಜನ ಗುರುತಿಸೇ ಗುರುತಿಸ್ತಾರೆ. ಪ್ರೀತಿ ವಿಶ್ವಾಸ ಕೊಟ್ಟಮೇಲೆ ನಿನ್ ಮತ ಕೊಡೋದು ದೊಡ್ಡ ವಿಷಯ ಅಲ್ಲ ಅನ್ನೋದು ನನ್ನ ನಂಬಿಕೆ. ಜನ ನಾವು ಅವ್ರ ಮನೆ ಬಾಗಿಲು ಹೋದಾಗ ಯಾವ ರೀತಿ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ಬರಮಾಡ್ಕೊಂತ ಇದ್ರು, ಆ ಪ್ರೀತಿ ವಿಶ್ವಾಸ ನೋಡಿದಾಗ್ಲೇ ಅರ್ಥ ಆಗ್ತಿತ್ತು ಇಷ್ಟು ಪ್ರೀತಿ ವಿಶ್ವಾಸ ಮಾಡೋಂಥವ್ರು ಮತ ಕೊಟ್ಟೆ ಕೊಡ್ತಾರೆ ಅಂತ. ಆ ಒಂದು ಕಾನ್ಫಿಡೆನ್ಸ್ ಕೈ ಹಿಡಿದಿದೆ, ಆ ಒಂದು ಪ್ರೀತಿ ವಿಶ್ವಾಸ ನಮ್ಮ ಕೆಲಸ ನಮ್ಮ ಶ್ರಮ ಕೈ ಹಿಡಿದಿದೆ ಸರ್. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಸಂಭ್ರಮ ಮುಗಿಲು ಮುಟ್ತಾ ಇದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಈ ಗೆಲುವಿನ ಅವಶ್ಯಕತೆ ಕಾಂಗ್ರೆಸ್ಸಿಗೆ ಇತ್ತು, ಈ ಆಕ್ಸಿಜನ್ನ ಅವಶ್ಯಕತೆ ಕಾಂಗ್ರೆಸ್ ಪಾಲಿಗಿತ್ತು. 2024 ಲೋಕಸಭಾ ಎಲೆಕ್ಷನ್ಗೆ ಇದು ದೊಡ್ಡ ಬೂಸ್ಟರ್ ಡೋಸ್. ಹಲವು ಭಾಗಗಳಲ್ಲಿ ಬಿಜೆಪಿ ಪ್ರಯಾಸದ ಗೆಲುವು ತೆಗೆದುಕೊಂಡಿದೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.